ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತಿಪ್ಪ ವಿಘ್ನಮ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ಕ್ರೀಡಾ ವಿಲಾಸ ಸಂಧಿ, ಆ ಹೆಸರೇ ಹೇಳ್ತಾ ಇದೆ. ಪರಮಾತ್ಮ ಎಲ್ಲ ಜೀವರಲ್ಲಿ ಸರ್ವಕಾಲದಲ್ಲಿ, ಸೃಷ್ಟಿಯ ಪೂರ್ವದಲ್ಲಿಯೂ, ಸೃಷ್ಟಿಕಾಲದಲ್ಲಿಯೂ, ಸ್ಥಿತಿಕಾಲದಲ್ಲಿಯೂ, ಮುಕ್ತಿಯಲ್ಲಿಯೂ ಸಹ ಅವನೇ ನಿಯಂತ್ರ ಆಗಿದ್ದಾನೆ, ಅವನೇ ಸ್ವಾಮಿಯಾಗಿದ್ದಾನೆ. ಎಲ್ಲ ಕ್ರಿಯೆಗಳನ್ನು ಸ್ವತಂತ್ರವಾಗಿ ಸರ್ವ ಸ್ವಾತಂತ್ರ್ಯದಿಂದ ಮಾಡ್ತಾ ಇದ್ದಾನೆ. ಇದು ಅವನಿಗೆ ಕ್ರೀಡೆ, ಅನಾಯಾಸವಾಗಿ ಮಾಡ್ತಾ ಇದ್ದಾನೆ. ಮಕ್ಕಳು ಆಡುವಾಗ ಭಾಗವತಲ್ಲಿ ಇದೇ ಇದೆಲ್ಲ ಕೊಡ್ತಾರೆ. ಮಕ್ಕಳು ಆಟ ಆಡುವಾಗ ಏನು ಮಾಡ್ತಾರೆ, ಬುಟ್ಟಿಯಲ್ಲಿ ಎಲ್ಲ ಆಟಿಕೆ ಸಾಮಾನು ಇರುತ್ತೆ, ಅದನ್ನೆಲ್ಲ ಕೆಳಗೆ ಹಾಕಿ ಆಟ ಆಡಿ ಆಮೇಲೆ ಮತ್ತೆ ಎತ್ತಿ ಎಲ್ಲ ಬುಟ್ಟಿಯಲ್ಲಿ ಹಾಕಿ ಎದ್ದು ಹೋಗ್ತಾರೆ. ಅದೇ ರೀತಿಯಾಗಿ ಪರಮಾತ್ಮ ಸೃಷ್ಟಿಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಎಲ್ಲ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಂತಹ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸರ್ವವೂ ಅವನ ಕೈಯಲ್ಲಿಯೇ ಇದೆ. ಮುಕ್ತಿಯಲ್ಲಿಯೂ ಸಹ ಪರಮಾತ್ಮ ಅಷ್ಟಕರ್ತೃತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಕ್ತಿಯಲ್ಲಿಯೂ ಸಹ ಶಾಸ್ತ್ರ ಹೇಳ್ತಾ ಇದೆ, ಅಲ್ಲಿಯೂ ಅವರಿಗೇನು ಬೇಕು ಅದನ್ನೆಲ್ಲ ಆಗಿಂದಾಗೆ ಸೃಷ್ಟಿ ಮಾಡಿಕೊಡ್ತಾರೆ. ಪ್ರತಿಯೊಂದು ಪರಮಾತ್ಮನ ಮಾಡ್ತಾ ಇದ್ದಾನೆ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಂತ ತಿಳಿದುಕೊಂಡು ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಮನಸ್ಸಿನಿಂದ ಏನೇನು ಕರ್ಮಗಳನ್ನು ಮಾಡುತ್ತೇವೆಯೋ ಅದೆಲ್ಲ ಪರಮಾತ್ಮ ಆ ಇಂದ್ರಿಯ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ತಾನೇ ನನ್ನ ಅನಾದಿ ಕರ್ಮ ಯೋಗ್ಯತೆ ಪ್ರಯತ್ನಕ್ಕನುಸಾರವಾಗಿ ಮಾಡಿಸ್ತಾ ಇದ್ದಾನೆ. ಪರಮಾತ್ಮ ಇದು ನಿನ್ನ ಪೂಜೆ ಅಂತ ಹೇಳಿ ಅವನಿಗೆ ಸಮರ್ಪಿಸಬೇಕು. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಬೇಕು, ಇದು ನೆನಪು. ಅದಕ್ಕೆ ದಾಸ ಹೇಳಿದ್ರು, ಪ್ರತಿ ಕ್ಷಣಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ಯಾವಾಗಲೂ ಅವನನ್ನು ನೆನೆಸು. ಅವನಿಂದಲೇ ಸರ್ವವು ನಡೀತಾ ಇದೆ. ಇದೆಲ್ಲ ಅವನಿಗೆ ಕ್ರೀಡಾ ಹೇಳ್ತಾ ಇದ್ದಾರೆ. ಅನಾಯಾಸವಾಗಿ ಮಾಡ್ತಾ ಇದ್ದಾನೆ. ವಿಲಾಸ ಇದು ಅವನ ಮಹಿಮೆ. ವಿಲಾಸ ಅಂದರೆ ಮಹಿಮೆ. ಪರಮಾತ್ಮನ ಮಹಿಮೆ ಎಷ್ಟಿದೆ ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು. ಈ ಪರಮಾತ್ಮನ ಲೀಲೆಯನ್ನು, ಲಕ್ಷ್ಮೀ ಸಹಿತನಾಗಿರುವಂತಹ ಪರಮಾತ್ಮ ಲೀಲೆ ಇದು ಹೇಗಿದೆ ಅಂದರೆ ಅಮೃತದ ಸಾರ. ಆ ಅಮೃತದ ರುಚಿ ಬೇಕಾಗಿದ್ದರೆ ಈ ಹರಿಕಥಾಂ ಸಾರವನ್ನು ಭಕ್ತಿಯಿಂದ ಕೇಳು. ಇದನ್ನು ನಾನು ಹೇಳ್ತಾ ಇರೋದು ಗುರುಗಳ ಕರುಣೆಯಿಂದ, ಆಪನಿತು ನನ್ನ ಯೋಗ್ಯತೆಗೆ ಅನುಸಾರವಾಗಿ ಹೇಳ್ತಾ ಇದ್ದೇನೆ. ಪರಮ ಭಗವದ್ಭಕ್ತರು, ಪರಮಾತ್ಮನಲ್ಲಿ ಭಕ್ತಿ ಇದ್ದವರು ಸಂತೋಷದಿಂದ ವಿಶ್ವಾಸದಿಂದ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಚಲನಾಚಲನ ಪ್ರಯತ್ನದಿ ಸಾಧ್ಯವೇ ಜನಕ್ಕೆ ಶುಚಿ ಸದನ ದಯದಿಂದ ಜೇವರ ನಿಚಯದೊಳು ತಾ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳೆಂದರಿದು ಕೊಂಡಾಡು. ಲಕ್ಷ್ಮೀ ಸಹಿತನಾಗಿರುವಂತಹ ಪರಮಾತ್ಮನ ಕ್ರೀಡಾದಿ ಗುಣವಿಶಿಷ್ಟಗಳನ್ನು ಪರಮಾನುರಾಗದಿಂದ ಅತ್ಯಂತ ಭಕ್ತಿಯಿಂದ ಕೇಳಿ. ಏನು ಅಂದರೆ ಪಚನ, ಉಂಡಿದ್ದು ಜೀರ್ಣ ಆಗಬೇಕಾಗಿದೆ, ಅದು ಅವನ ಅನುಗ್ರಹದಿಂದಲೇ. ಭಕ್ಷಣ ತಿನ್ನುವುದು ನೋಡ್ರಿ, ಯಾರಿಗೆ ಯಾವ ಕಾಲಕ್ಕೆ ಎಷ್ಟು ಕೊಡಬೇಕು ಅಂತ ಅವನಿಲ್ಲ, ಇದು ಇದೆ ಅಷ್ಟೇ ಉಣಿಸ್ತಾನೆ. ಅದಕ್ಕಿಂತ ಹೆಚ್ಚು ಇಲ್ಲ, ಅದಕ್ಕಿಂತ ಕಡಿಮೆ ಇಲ್ಲ. ನಾವೆಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಕೂತಿರ್ತೇವೆ, ಅಷ್ಟೊತ್ತಿಗೆ ಯಾರು ಹೇಳದೆ ಕೇಳದೆ ಅತಿಗತ್ತು ಬಂದಿರ್ತಾರೆ. ಅವರಿಗೆಲ್ಲ ಊಟಕ್ಕೆ ಹಾಕಿ ನಾನು ಇಷ್ಟೇ ಅಡುಗೆ ಮಾಡಿದ್ದೇನೆ ನಿಮಗೆ ಊಟಕ್ಕಿಲ್ಲ ಅಂತ ಹೇಳ್ತೀವ, ಅವರಿಗೆಲ್ಲ ಊಟಕ್ಕೆ ಹಾಕಿ ಆಮೇಲೆ ಆದರೆ ಇದ್ದರೆ ಉಣದು, ಇಲ್ಲದೇ ಇದ್ದರೆ ಅವಲಕ್ಕಿನೋ ಏನೋ ತಿಂದು ಕೂತಿರ್ತೇವೆ.
ಅದರಿಂದ ಯಾರಿಗೆ ಯಾವ ಜೀವಕ್ಕೆ ಯಾವ ಕಾಲಕ್ಕೆ ಎಷ್ಟು ಉಣಿಸಬೇಕು ಅಂತ ಪರಮಾತ್ಮನ ಇಷ್ಟ, ಅಷ್ಟೇ ಪ್ರಕಾರವಾಗಿ ಅಷ್ಟೇ ಉಣಿಸ್ತಾನೆ. ಗಮನ ತಿರುಗಾಡುವುದು, ನಾವು ತಿರುಗಾಡ್ತಾ ಇದ್ದೇವೆ, ಆ ಕಾಲಿಗೆ ಶಕ್ತಿಯನ್ನು ಕೊಡುವವನು ಅವನೇ. ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಅದು ಅವನ ಕೆಲಸವೇ. ಮತ್ತೆ ಹೇಳ್ತಾರೆ ಮೈಥುನ ವಿಷಯ ಸುಖ, ಆ ವಿಷಯ ಸುಖ ಕೊಡುವವನು ಅವನೇ. ಶಯನ ನಿದ್ದೆ ಮಾಡಿದ್ದೇವೆ, ನಿದ್ದೆ ಬರೆಸೋದು ಅವನ ಕೆಲಸ. ಪ್ರಾಜ್ಞನಾಮನ ಕೆಲಸ ನೋಡ್ರಿ, ಎಚ್ಚರ ಮಾಡೋದು ವಿಶ್ವನಾಮಕನ. ಕಂಠದಲ್ಲಿರುವಂತಹ ತೈಜಸ ಸ್ವಪ್ನಗಳನ್ನು ಕೊಡ್ತಾನೆ, ಬಲಗಣ್ಣಿನ ತುದಿಯಲ್ಲಿರುವಂತಹ ವಿಶ್ವನಾಮಕ ಪರಮಾತ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಹೃದಯ ಮಂದಿರದಲ್ಲಿರುವಂತಹ ಪ್ರಾಜ್ಞನಾಮಕ ಪರಮಾತ್ಮ ಶಾಂತವಾದ ಗಾಢ ನಿದ್ದೆಯನ್ನು ಕೊಡ್ತಾ ಇದ್ದಾನೆ. ಎಲ್ಲ ಅವನ ಕೈಯಲ್ಲಿಯೇ ಇದೆ, ಈ ಜೀವನ ಕೈಯಲ್ಲಿ ಏನೂ ಇಲ್ಲ. ವೀಕ್ಷಣ ಕಣ್ಣಿನಲ್ಲಿದ್ದುಕೊಂಡು ನೋಡ್ರಿ, ಕಣ್ಣಿನಲ್ಲಿದ್ದುಕೊಂಡು ಆ ಕಣ್ಣಿನ ದೇವತೆಯಾಗಿರುವಂಥ ಸೂರ್ಯಾಂತರ್ಗತನಾಗಿದ್ದುಕೊಂಡು ಭಾರತೀರಮಣ ಮುಖ್ಯ ಪ್ರಾಣಾಂತರ ಹಾಕಿಕೊಂಡು ಕಾಣಿಸ್ತಾ ಇದೆ, ತೋರಿಸ್ತಾ ಇದ್ದಾನೆ ಪರಮಾತ್ಮ ತನ್ನ ಜಗತ್ತಿನ ಸೃಷ್ಟಿಯನ್ನು, ವೈಭವವನ್ನು ತೋರಿಸ್ತಾ ಇದ್ದಾನೆ. ನೋಡುವಾಗ ಪರಮಾತ್ಮ ನೀನೇ ಕಣ್ಣಿನಲ್ಲಿದ್ದು ನನಗೆ ತೋರಿಸ್ತಾ ಇದೆಯಪ್ಪ ಪರಮಾತ್ಮ, ಹೇಳಿದೇವ ಎಂದಾರು ಪರಮಾತ್ಮನಿಗೆ. ಯಾರ್ಯಾರೋ ಉಪಕಾರ ಮಾಡಿ ಏನೋ ಒಂದು ಸ್ವಲ್ಪ ಮಾಡಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಂತೀವಿ. ಇಷ್ಟೆಲ್ಲ ಉಪಕಾರ ಮಾಡಿದಂತಹ ಪರಮಾತ್ಮ ನಮ್ಮಿಂದ ಅವನಿಗೆ ಏನೂ ಬೇಕಾಗಿಲ್ಲ ಮತ್ತು ಅದು ನೋಡಿ. ಆದರೆ ನೀನು ಹೇಳಬೇಕೋ ಬೇಡ, ಎನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಮತು. ಕಣ್ಣು ನೋಡ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಕಿವಿ ಕೇಳಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ. ಪ್ರತಿ ಕ್ಷಣಕ್ಕೆ ಹೇಳಬೇಕು. ವೀಕ್ಷಣ ಅಚಲನ ಚಲನ ಒಂದೇ ಕಡೆ ನಿಲ್ಲುವುದು ಅದು ಅವನಿಂದೆ. ಚಲನ ಓಡಾಡುವುದು ನೋಡ್ರಿ, ಹೇಳಿದ್ದಾರೆ ಆಯಾ ಸ್ಥಳ ಕರ್ಕೊಂಡು ಹೋಗ್ತಾನಂತೆ. ಅನ್ನದ ಋಣ ಜಾಗದ ಋಣ ಅಂತಿದೆ, ಅನ್ನದ ಋಣ ಎಲ್ಲಿದೆ ಅಲ್ಲಿ ಕರ್ಕೊಂಡು ಹೋಗಿ ಅಷ್ಟೇ ಮುಣಿಸೋನು, ಅದಕ್ಕಿಂತ ಹೆಚ್ಚು ಇಲ್ಲ ಅದಕ್ಕಿಂತ ಕಡಿಮೆಯೂ ಇಲ್ಲ. ಜಾಗದ ಋಣ, ಯಾವ ಜಾಗದ ಋಣ ಇದೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ನಿಮ್ಮ ಕಲ್ಪನೆ ಇಲ್ಲದೇ ಇದ್ರೂ ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಓಡಾಡಿಸ್ತಾನೆ. ಇದೆಲ್ಲ ಪರಮಾತ್ಮನ ಕೈಯಲ್ಲಿದೆ. ಸುಮ್ಮನೆ ಕೂತಿದ್ದೀರಿ ಅದು ಪರಮಾತ್ಮನ ಅನುಗ್ರಹದಿಂದ, ಓಡಾಡ್ತಾ ಇದ್ದೀರಿ ಪರಮಾತ್ಮನ ಅನುಗ್ರಹದಿಂದ. ಪ್ರಯತ್ನದಿ ಸಾಧ್ಯವೇ ಜನಕ್ಕೆ ಅಂತ ಇದ್ದಾರೆ. ಜೀವನ ತನ್ನ ತಾನು ಸ್ವತಂತ್ರನಾಗಿ ಪ್ರಯತ್ನ ಮಾಡಿದರೆ ಅದಾಗೋದಿಲ್ಲ. ಪರಮಾತ್ಮ ನಿನ್ನಲ್ಲಿ ನಿಂತುಕೊಂಡು ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ, ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ, ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನಿಂತು ಮಾಡಿಸಿದಾಗ ಅವೆಲ್ಲ ಕೆಲಸಗಳಾಗ್ತವೆ. ಕೂತ್ಕೊಂಡಿದ್ದೇನೆ ಆ ಕೂತ್ಕೊಳ್ಳೋ ಶಕ್ತಿ ಅವನಿಂದಲೇ, ಕಿವಿ ಕೇಳಿಸ್ತಾ ಇದೆ ಅವನಿಂದಲೇ, ಬಾಯಿ ಮಾತಾಡ್ತಾ ಇದೆ ಅವನಿಂದಲೇ, ಇವೆಲ್ಲ ನೆನಪು ತಂದು ಕೊಡ್ತಾ ಇದ್ದಾನೆ ಅವನಿಂದಲೇ. ನಾವೆಲ್ಲ ಲೆಕ್ಕ ಹಾಕಿರ್ತೀವಿ, ಇದನ್ನು ಹೇಳಬೇಕು ಅದನ್ನು ಹೇಳಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಬರೆದು ಇಟ್ಕೊಂಡಿರುತ್ತೆ ಬಿಡ್ತು. ಅವನಿಗೆ ಎಷ್ಟು ಯಾವ ಕಾಲಕ್ಕೆ ಹೇಳಬೇಕು ಅಷ್ಟೇ ಹೇಳ್ತಾನೆ. ಕೆಲವು ಸಲ ಇಷ್ಟು ಎದುರಿಗೆ ಇದ್ರೂ ಮರ್ತಿರ್ತೇವೆ. ಎಲ್ಲ ಅವನ ಕೈಯಲ್ಲಿದೆ. ಜೀವನ ಯಾವುದನ್ನು ಸ್ವತಂತ್ರನಾಗಿ ಮಾಡೋದಿಲ್ಲ. ಶುಚಿ ಸದನ ಅಂತ ಇದ್ದಾರೆ. ಶುಚಿ ಅಂತಂದರೆ ವಾಯುದೇವರು, ಪವನ ಪವಿತ್ರರಾಗಿರುವಂತಹ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ನೋಡ್ರಿ, ಜೀವ ಸ್ವರೂಪದಲ್ಲಿಯೂ ಇದ್ದಾನೆ, ಅವ್ಯಕ್ತ ಶರೀರದಲ್ಲೂ ಇದ್ದಾನೆ, ಸ್ಥೂಲ ಶರೀರದಲ್ಲಿ, ಅನೂರ್ಧ ಶರೀರದಲ್ಲಿ, ಸರ್ವತ್ರದಲ್ಲಿ ತಾನೇ ಸ್ವತಂತ್ರ ಆಗಿ ನಿಂತು ಅವರವರ ಕರ್ಮಕ್ಕನುಸಾರವಾಗಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಅರಿದು ತಿಳಿದುಕೊಂಡು ಕೊಂಡಾಡು. ಯಾವಾಗಲೂ ಅವನ ಸ್ತುತಿಯನ್ನು ಮಾಡು. ಪ್ರತಿ ಕ್ಷಣ ಕಮನ ಸ್ತುತಿಯನ್ನು ಮಾಡು. ಅವನನ್ನು ಮರೆಯಬೇಡ ಅಂತ ಹೇಳ್ತಾರೆ. ವಿಷ್ಟರಶ್ರವ ದೇಹದೊಳಗೆ ಪ್ರವಿಷ್ಟ ನಿರಂ
ಪ್ರವಿಷ್ಟನಾಗಿ ನಿರಂತರದೆ ಬಹು ಚೇಷ್ಟೆಗಳ ಮಾಡು ತೆರೆ ಕಂಡು ಸಜೀವಿಯನು ತಿಹರೋ. ಹೃಷ್ಟರಾಗುವ ರವನ ನೋಡಿ ಕನಿಷ್ಠರೆಲ್ಲರೂ ಸೇವೆ ಮಾಡ್ಪರು. ಬಿಟ್ಟ ಕ್ಷಣದಲ್ಲಿ ಕುಣಪ ಸಮನೆಂದರಿದು ಉಪೇಕ್ಷಿಪರು. ವಿಷ್ಟರ ಶ್ರವ ವ್ಯಾಪ್ತವಾದ ಕೀರ್ತಿಯುಳ್ಳವ. ಅವನ ಕೀರ್ತಿ 14 ಲೋಕದಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ. ಹರಿ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅನ್ನುವುದು ನಾವಿಲ್ಲಿ ಹೇಳ್ತಾ ಇದ್ದೀವಿ ಅಂತ ಇಲ್ಲೇ ಇಲ್ಲ. 14 ಲೋಕದ ಒಳಗೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ. ಅಂತಹ ಕೀರ್ತಿಯುಳ್ಳಂತಹ ಪರಮಾತ್ಮ ದೇಹದೊಳಗೆ ಪ್ರವಿಷ್ಠನಾಗಿ ನೋಡ್ರಿ, ನಮ್ಮ ದೇಹದಲ್ಲಿ ಇದ್ದು ಅಂದರೆ ಜೀವಾಂತರ್ಯಾಮಿಯಾಗಿ ಬಿಂಬರೂಪಿಯಾಗಿರುವಂಥ ಹರಿಯು ನಿರಂತರದಿ ಅಂತ ಹೇಳ್ತಾರೆ. ಯಾವಾಗಲೂ ಅಂದರೆ ಸೃಷ್ಟಿ ಆರಂಭಿಸಿ ತನ್ನ ಸ್ವಾಂಶ ಕಲೆಗಳಿಂದ ಲಿಂಗ, ಅವ್ಯಕ್ತ, ಅನಿರುದ್ಧ, ಪ್ರಾಕೃತ, ಸ್ಥೂಲ ಸರ್ವತ್ರದಲ್ಲಿ ಸರ್ವ ಶರೀರದಲ್ಲಿದ್ದು ಏನು ಚಲನ ವಲನ ಕ್ರಿಯೆಗಳು ನಡೀತಾ ಇವೆ ಆಯಾ ಜೀವಿಗಳ ಯೋಗ್ಯತಾ ನೋಡಿಕೊಂಡು ಮಾಡಿಸ್ತಾ ಇದ್ದಾನೆ ಅಂತ ಸಂತೋಷ ಪಡಬೇಕು. ಕನಿಷ್ಠರೆಲ್ಲರೂ ಸೇವೆ, ನಿಮಗಿಂತ ಸಣ್ಣವರು ಹಿರಿಯರ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ, ಅದು ಅವನ ಅನುಗ್ರಹದಿಂದಲೇ. ಅವನು ಇರುವವರೆಗೂ ನಿಮಗೆ ಒಂದು ನಾಮ ಇದೆ, ತಂದೆ ತಾಯಿ ಬಂಧು ಬಳಗ ಏನೋ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ. ಅವನು ಹೋದಾಕ್ಷಣ ಇದನ್ನು ಯಾರೂ ಇಲ್ಲಿ ನಾಮವೂ ಇಲ್ಲ ಏನೂ ಇಲ್ಲ. ಅದಕ್ಕೆ ಹೇಳಿದ್ರು ಅವನು ಇರುವವರೆಗೂ, ಅವನು ಬಿಟ್ಟ ಕ್ಷಣದಲ್ಲಿ ಕುಣಪ, ಅದಕ್ಕೆ ಬೆಲೆ ಯಾರೂ ಕೊಡುವುದೇ ಇಲ್ಲ. ಒಂದು ಸಾಮಾನ್ಯ ಉದಾಸೀನ ಮಾಡಿ ಉಪೇಕ್ಷೆ ಮಾಡ್ತಾರೆ ಅಂದರೆ ಉದಾಸೀನ ಮಾಡ್ತಾರೆ. ಆದ್ದರಿಂದ ಪರಮಾತ್ಮ ಇರುವವರೆಗೂ ಯಾವ ವರ್ಣದಲ್ಲಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ದೇಶಕಾಲಕ್ಕನುಸಾರವಾಗಿ ನಿನ್ನ ಕರ್ತವ್ಯ ಕರ್ಮಗಳನ್ನು ಪರಮಾತ್ಮನ ಪೂಜೆ ಅಂಥೇಳಿ ಭಕ್ತಿಯಿಂದ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಇಟ್ಟುಕೊಂಡು ಭಕ್ತಿಯಿಂದ ಮಾಡು. ಪರಮಾತ್ಮ ನನ್ನಿಂದ ಮಾಡಿಸಿಕೊಳ್ತಾ ಇದ್ದಾನೆ, ಅವನ ಅನುಗ್ರಹದಿಂದ ಇದು ನಡೀತಾ ಇದೆ ಅಂತ ಅಂದುಕೊಂಡು ಮಾಡಿ ಆ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಕ್ರೀಡೆಗೋ ಸುಗ ಅವರವರ ಗತಿಯ ನೀಡಲೋ ಸುಗ ದೇಹಗಳ ಕೊಟ್ಟಾಡುವನು ಸ್ವೇಚ್ಛೆಯಲ್ಲಿ ಬ್ರಹ್ಮೇಶಾದ್ಯರುಳು ಪೊಕ್ಕೋ. ಮಾಡುವನು ವ್ಯಾಪಾರ ಬಹುವಿಧ ಮೂಢ ದೈತ್ಯರುಳಿದ್ದು ಪ್ರತಿದಿನ ಕೇಡು ಲಾಭಗಳಿಲ್ಲ ಇದರಿಂದ ಅವಕಾಲದಲ್ಲಿ. ಕ್ರೀಡೆಗೋಸುಗ ಇದೆಲ್ಲ ಅವನಿಗೆ ಕ್ರೀಡೆ, ಸೃಷ್ಟಿಯಾದಿ ಸಕಲ ವ್ಯಾಪಾರಗಳು ಮಕ್ಕಳ ಆಟ ಇದ್ದಂತೆ ಅನಾಯಾಸವಾಗಿ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಅವನಿಗೇನು ತ್ರಾಸ ಆಗತ್ತೇನು ಕಷ್ಟ ಆಗತ್ತೇನು ಎಲ್ಲ ಅನಾಯಾಸವಾಗಿ ಮಾಡ್ತಾ ಇದ್ದಾನೆ. ಮಕ್ಕಳು ಹೇಗೆ ಬುಟ್ಟಿಯಲ್ಲಿರುವಂತಹ ಆಟಿಕೆ ಸಾಮಾನು ಎಲ್ಲ ಕೆಳಗೆ ಹಾಕಿ ಚೆಂದಾಗಿ ಆಟ ಆಡ್ತಾರೆ, ಆಮೇಲೆ ಆಟ ಆದ ತಕ್ಷಣ ಎತ್ತಿ ಒಯ್ದು ಆ ಬುಟ್ಟಿಯಲ್ಲಿ ಹಾಕಿಕೊಡ್ತಾರೆ. ಹಾಗೆ ಪರಮಾತ್ಮ ಸೃಷ್ಟಿ ಮಾಡುವಾಗ ತನ್ನ ಹೊಟ್ಟೆಯಲ್ಲಿರುವಂತಹ ಈ ಬ್ರಹ್ಮಾಂಡವನ್ನು ಹೊರಗಿಟ್ಟು ಸೃಷ್ಟಿ ಮಾಡ್ತಾನೆ, ಎಲ್ಲರನ್ನು ರಕ್ಷಣೆ ಮಾಡ್ತಾನೆ, ಮತ್ತು ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಸೃಷ್ಟಿ ಅಂತಂದರೆ, ಪರಮಾತ್ಮ ಅವರವರ ಗತಿಯ ನೀಡಲೋಸುಗ, ಆಯಾ ಜೀವಿಗಳ ಯೋಗ್ಯತೆಗನುಸಾರವಾಗಿ ಅವರ ಪ್ರಯತ್ನಕ್ಕನುಸಾರವಾಗಿ ಮೋಕ್ಷವೋ ಮಿಶ್ರ ಸುಖವೋ ತಮಸ್ಸನ್ನು ಕೊಡುವುದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದ. ಇಲ್ಲದೇ ನಾವು ಯಾವುದು ಅಂತ ಗೊತ್ತೇ ಆಗೋದಿಲ್ಲ. ಸೃಷ್ಟಿಯನ್ನು ಮಾಡಿ ನೀನು ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡಿ ಅರ್ಪಿಸಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ನಾನೇ ಮಾಡ್ತಾ ಇದ್ದೀನಿ ಅಂತ ಅಹಂಕಾರದಿಂದಿದ್ದಾಗ ಅಹಂಕಾರಕ್ಕೆ ತಮಸ್ಸೆ, ಕೆಲವು ಸಲ ಅವನು ಮಾಡಿಸ್ತಾ ಇದ್ದಾನೆ, ಕೆಲವು ಸಲ ನಾ ಮಾಡ್ತಾ ಇದ್ದೀನಿ ಅಂದರೆ ಸುಖ ದುಃಖ ಎರಡು ಮಿಕ್ಸ್ ಕೊಡ್ತಾರೆ ನೋಡ್ರಿ. ಬ್ರಹ್ಮೇಶಾದ್ಯರಲ್ಲಿ ಪ್ರಕ್ಕು ಸೃಷ್ಟಿ ಮಾಡುವಾಗ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವರ ಅಂತರ್ಗತನಾಗಿದ್ದು ಸೃಷ್ಟಿಯನ್ನು ಮಾಡುವವನು ಇವನೇ.
ಸ್ಥಿತಿಯನ್ನು ಮಾಡುವವನು ಇವನೇ. ರುದ್ರದೇವರಲ್ಲಿದ್ದುಕೊಂಡು ಲಯವನ್ನು ಮಾಡುವವನು ಇವನೇ. ಎಲ್ಲ ಇವನೇ ಮಾಡ್ತಾ ಇದ್ದಾನೆ, ಸ್ವೇಚ್ಛೆಯಿಂದ ಮಾಡ್ತಾ ಇದ್ದಾನೆ. ಆ ದೇವತೆಗಳಲ್ಲಿ ತಾನೇ ಸ್ವತಃ ಪ್ರವೇಶ ಮಾಡಿ ಸ್ವೇಚ್ಛೆಯಿಂದ ಅಂದರೆ ಸ್ವತಂತ್ರವಾಗಿ ನಾನಾ ಪ್ರಕಾರ ವ್ಯಾಪಾರವನ್ನು ಮಾಡ್ತಾ ಇದ್ದ. ಸಾತ್ವಿಕರಲ್ಲಿ ಸಾತ್ವಿಕ ವ್ಯಾಪಾರ, ರಜೋಜೀವಿಗಳಲ್ಲಿ ಮಿಶ್ರ ವ್ಯಾಪಾರ, ಮೂಢರಾದಂಥ ದೈತ್ಯರಲ್ಲಿ ತಮೋಜೀವಿಗಳಲ್ಲಿ ಅವರವರ ಕರ್ಮಕ್ಕನುಸಾರವಾಗಿ ದುರ್ವ್ಯಾಪಾರಗಳನ್ನು ಅವರಿಂದ ಮಾಡಿ ಬಿಂಬನಾಗಿ ತಾನು ಮಾಡಿ ಅವರಿಂದ ಮಾಡಿಸಿ ಅವರಿಗೆ ಆ ಫಲವನ್ನು ಕೊಡ್ತಾನೆ. ಇದರಿಂದ ಪರಮಾತ್ಮನಿಗೆ ಏನಾದರೂ ಅದೇನು ಅಂತಂದರೆ ಪ್ರತಿದಿನ ಮಾಡಿಸ್ತಾ ಇದ್ದಾನೆ, ಕೇಡು ಲಾಭಗಳಿಂದ ಇದರಿಂದ ಅವಕಾಗಲಿ ಅಂತ ಹೇಳ್ತಾರೆ. ಇದರಿಂದ ಪರಮಾತ್ಮನಿಗೆ ಲಾಭವಾಗಲಿ ಕೇಡಾಗಲಿ ಇಲ್ಲವೇ ಇಲ್ಲ. ಯಾವಾಗಲೂ ನಿರ್ದೋಷನಾಗಿರುವಂತಹ ಸುಖಪೂರ್ಣನಾಗಿರುವಂತಹ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮ ಅವರವರ ಕರ್ಮಕ್ಕನುಸಾರವಾಗಿ ಅವರವರ ಯೋಗ್ಯತೆಗನುಸಾರವಾಗಿ ಪ್ರಯತ್ನಕ್ಕನುಸಾರವಾಗಿ ಆಯಾ ಜೀವಿಗಳಲ್ಲಿದ್ದುಕೊಂಡು ಆಯಾ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ, ಮಾಡಿಸಿ ಅವರಿಗೆ ಆ ಫಲಗಳನ್ನು ಕೊಡ್ತಾ ಇದ್ದಾನೆ. ಇದನ್ನು ನೆನಪಿಟ್ಟುಕೋ ಅಂತ ಹೇಳ್ತಾ ಇದ್ದೆ. ಅಕ್ಷರೇಡ್ಯನು ಬ್ರಹ್ಮವಾಯುತ್ರಕ್ಷ ಸುರಪಾಸುರರುಳು ಸುರಾಸುರರುಳು ಅಧ್ಯಕ್ಷನಾಗಿದ್ದೆಲ್ಲರಳು ವ್ಯಾಪಾರ ಮಾಡುತ್ತಿಹ. ಅಕ್ಷಯನು ಸತ್ವಾತ್ಮಕ ಪರಾಪೇಕ್ಷೆಯಿಲ್ಲದೆ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲಿಪ್ಪ. ಅಕ್ಷರೇಡ್ಯ ಅಂತ ಇದ್ದಾರೆ. ನಾಶರಹಿತಳಾಗಿರುವಂತಹ ನಿತ್ಯಾವಿಯೋಗಿನಿಯಾಗಿರುವಂತಹ ಲಕ್ಷ್ಮೀದೇವಿಯಿಂದ ಸ್ತುತ್ಯನಾಗಿದ್ದಾನೆ ಪರಮಾತ್ಮ. ಅಕ್ಷರಳು ಅಕ್ಷರಾಕ್ಷರ ಪುರುಷರು ಅಂತ ಹೇಳಿದ್ದೇವೆ. ಅಕ್ಷರ ಪುರುಷಳು ಮಹಾಲಕ್ಷ್ಮೀ ದೇವಿ. ಈಡ್ಯ ಅಂದರೆ ಅವಳಿಂದ ಸ್ತುತ್ಯನಾದಂತಹ ಪರಮಾತ್ಮ. ಬ್ರಹ್ಮದೇವರು, ವಾಯುದೇವರು, ತ್ರಕ್ಷ ಅಂತಂದರೆ ತ್ರಿಅಕ್ಷ ಮೂರು ಕಣ್ಣುಳ್ಳಂತಹ ರುದ್ರದೇವರು, ಸುರಪ ಅಂದರೆ ಇಂದ್ರಾದಿ ಸುರಾಸುರರೊಳಗೆ ಎಲ್ಲ ಸರ್ವದೇವತೆಗಳಲ್ಲಿಯೋ ಅಸುರರು ಕಲ್ಯಾದಿ ಸರ್ವ ದೈತ್ಯರಲ್ಲಿಯೋ ವ್ಯಾಪ್ತನಾಗಿ ಅಧ್ಯಕ್ಷನಾಗಿದ್ದು ಅಂತ ಹೇಳ್ತಾರೆ. ವ್ಯಾಪ್ತನಾಗಿದ್ದು ಸ್ವಾಮಿಯಾಗಿದ್ದು ಸರ್ವತಂತ್ರ ಸ್ವತಂತ್ರ ನಿಯಾಮಕನಾಗಿದ್ದಾನೆ. ನೋಡ್ರಿ ಒಂದೊಂದು ಶಬ್ದ ಎಷ್ಟು ಅರ್ಥದಿಂದ ಕೂಡಿದೆ. ಕಲ್ಯಾದಿ ಅಸುರರಲ್ಲಿಯೂ ಅವನೇ ಇದ್ದಾನೆ, ಸರ್ವ ದೇವತೆಗಳಲ್ಲೂ ಅವನೇ ಇದ್ದಾನೆ, ಬ್ರಹ್ಮವಾಯು ರುದ್ರ ಇಂದ್ರಾದಿ ದೇವತೆಗಳಲ್ಲೂ ಅವನೇ ಇದ್ದಾನೆ, ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿ ನಿಯಾಮಕನಾಗಿದ್ದಾನೆ. ಇಂತಹ ಅಕ್ಷಯ ನಾಶರಹಿತನಾಗಿರುವಂತಹ ಪರಮಾತ್ಮ ಸುಸತ್ವಾತ್ಮಕ ಜ್ಞಾನಾನಂದಾದಿಗಳಿಂದ ಕೂಡಿದಂತಹ ಆನಂದಾತ್ಮಕ, ಅವನ ಶರೀರ ಜ್ಞಾನ ಮತ್ತು ಆನಂದದಿಂದಲೇ ಆಗಿದೆ ಅಂತಹ ಪರಮಾತ್ಮ ಪರಾಪೇಕ್ಷೆಯಿಲ್ಲದೆ ಯಾರ ಸಹಾಯವಿಲ್ಲದೆ ತಾನೇ ಸರ್ವತಂತ್ರ ಸ್ವತಂತ್ರನಾಗಿದ್ದುಕೊಂಡು ಸರ್ವ ಜೀವರಲ್ಲಿದ್ದುಕೊಂಡು ಮತ್ತು ಅವರಿಂದ ಸರ್ವ ಜಡದಲ್ಲಿಯೂ ಇದ್ದಾನೆ, ಜೀವರಲ್ಲಿಯೂ ಇದ್ದಾನೆ, ಅವುಗಳಿಂದ ವಿಲಕ್ಷಣನಾಗಿ ಅಂದರೆ ಭಿನ್ನನಾಗಿದ್ದಾನೆ. ಅವರಿಂದ ಭಿನ್ನನಾಗಿದ್ದುಕೊಂಡು ಅವರಲ್ಲಿ ಇದ್ದುಕೊಂಡು ಈ ಮಹಿಮೆ ಅವನಿಗೆ ಸಾಧ್ಯ. ಇಂತಹ ಪರಮಾತ್ಮ ವಿಲಕ್ಷಣನಾಗಿದ್ದುಕೊಂಡು ಲೋಕವ ರಕ್ಷಿಸುತ್ತಿಪ್ಪ. 14 ಲೋಕದ ಒಳಗೂ ವ್ಯಾಪ್ತನಾಗಿದ್ದಾನೆ, ಹೊರಗೂ ವ್ಯಾಪ್ತನಾಗಿದ್ದಾನೆ. ಇದ್ದು ಸಕಲ ಜೀವರನ್ನು, ಲೋಕದಲ್ಲಿರುವಂತಹ ಸಕಲ ಜೀವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಇದು ಅವನಿಗೆ ಕ್ರೀಡಾ, ಇದೇ ಅವನ ಮಹಿಮೆ. ಇದು ಅವನಿಗೆ ಕ್ರೀಡಾ, ವಿಲಾಸ ಅಂದರೆ ಇದೇ ಅವನ ಮಹಿಮೆ. ಅದನ್ನು ನೆನಪಿಟ್ಕೊ ಅಂತ ಹೇಳ್ತಾರೆ. ಅಕ್ಷರೇಡ್ಯ ನಾಶರಹಿತಳಾಗಿರುವಂತಹ ಅಕ್ಷರ ಸ್ವರೂಪಳಾಗಿರುವಂತಹ ನಿತ್ಯಾವಿಯೋಗಿನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯಿಂದ ಈಡ್ಯ ಸ್ತುತ್ಯನಾಗಿರುವಂತಹ ಪರಮಾತ್ಮ, ಬ್ರಹ್ಮ ವಾಯು ಮೂರು ಕಣ್ಣುಳ್ಳಂತಹ ರುದ್ರದೇವರು ಇಂದ್ರದೇವರು ಇತ್ಯಾದಿ ಎಲ್ಲ ದೇವತೆಗಳಿಗೂ ಸ್ವಾಮಿಯಾಗಿರುವಂತಹ ಸ್ವತಂತ್ರನಾಗಿರುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಅಕ್ಷಯ ಅಂದರೆ ನಾಶರಹಿತನಾಗಿರುವಂತಹ ಈ ಪರಮಾತ್ಮ ವ್ಯಾಪಾರ ಮಾಡುತ್ತಿಹ. ಆಯಾ ಜೀವಿಗಳ ಒಳಗೆ ಇದ್ದು ಬ್ರಹ್ಮಾಂಡದ ಒಳಗೆ ಹೊರಗೆ ಸರ್ವತ್ರದಲ್ಲಿ ಇದ್ದುಕೊಂಡು ಆಯಾ ಜೀವರ ಗುಣಕ್ಕನುಸಾರವಾಗಿ
ಈ ಎಲ್ಲ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾನೆ. ಯಾರ ಅಪೇಕ್ಷೆ ಇಲ್ಲ, ಅಕ್ಷಯನಾಗಿದ್ದಾನೆ, ಸತ್ವಾತ್ಮಕ ಶರೀರನಾಗಿದ್ದಾನೆ ಅಂತಹ ಪರಮಾತ್ಮ. ಯಾರ ಅಪೇಕ್ಷೆ ಇಲ್ಲದೆ ಇದೇ ಅವನು ದೊಡ್ಡ. ನಾವೊಂದು ಏನಾದ್ರು ಕೆಲಸ ಮಾಡಬೇಕಾಗಿದ್ದರೆ ಮೊದಲೇ ಕ್ಯಾಲ್ಕುಲೇಷನ್ ಶುರುವಾಗತ್ತೆ. ನಾನು ಇವರಿಗಿದ್ದು ಸಹಾಯ ಮಾಡಿದರೆ ಹಿಂದೆ ಅವ್ರು ನನಗೆ ಮಾಡಿದ್ದಾರೇನು, ಮುಂದೆ ಅವ್ರು ಮಾಡ್ತಾರೇನು, ಮುಂದೆ ಮಾಡಬೇಕಾಗಿದ್ದರೆ ನಾನು ಈಗಿಂದಲೇ ಅವ್ರನ್ನ ಬೆನ್ನತ್ತಬೇಕು, ಇದೆಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡು ನಾವು ಒಬ್ಬ ಮನುಷ್ಯನಿಗೆ ಸಹಾಯ ಮಾಡ್ತೀವಿ. ಪರಮಾತ್ಮ ನಮ್ಮಿಂದ ಯಾರಿಂದಲೂ ಅಪೇಕ್ಷಿಸದೆ ಇದೇ ನೋಡ್ರಿ ಅವನು. ಯಾರಿಂದಲೂ ಏನನ್ನೂ ಅಪೇಕ್ಷೆ ಮಾಡದೆ ಸರ್ವರೊಳಗಿದ್ದು ವಿಲಕ್ಷಣನಾಗಿದ್ದಾನೆ, ಎಲ್ಲರೊಳಗೂ ಇದ್ದಾನೆ, ಎಲ್ಲರಿಂದ ಭಿನ್ನನಾಗಿದ್ದಾನೆ. ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ತಾನಾಗಿ ಅಂತ ಇದ್ದಾರೆ, ಸ್ವತಂತ್ರನಾಗಿ ಯಾರಿಂದ ಅಪೇಕ್ಷೆ ಇಲ್ಲದೆ ಎಲ್ಲ ಲೋಕವ ರಕ್ಷಿಸಿ ಲೋಕದಲ್ಲಿರುವಂತಹ ಸರ್ವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಇದು ಅವನಿಗೆ ಕ್ರೀಡಾ, ಇದೇ ಅವನ ಮಹಿಮೆ ವಿಲಾಸ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಪರಮಾತ್ಮನ ಈ ಮಹಿಮೆಯನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಇದನ್ನು ಸ್ಮರಣೆ ಮಾಡುತ್ತಾ ನೀನು ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ಕೆಲಸ ಮಾಡುವಾಗ, ನೋಡುವಾಗ, ಪ್ರತಿ ಕ್ಷಣದಲ್ಲಿ ಈ ಸ್ಮರಣೆ ಇರಲಿ. ಅವನು ನಿಂತು ಮಾಡಿಸ್ತಾ ಇದ್ದಾನೆ ಅಂತ ನನ್ನ ಆಟ ನಡೀತಾ ಇದೆ. ಪರಮಾತ್ಮ ಇದೆಲ್ಲ ನಿನ್ನದೇಯಪ್ಪ, ಎನ್ನಿಂದ ಇಪರಿ ಇಲ್ಲಪ್ಪ, ನಿನ್ನದೇ ಅಂತ ಹೇಳಿ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ, ಅವನ ಕರುಣೆಯನ್ನು ಸ್ಮರಣೆ ಮಾಡುತ್ತಾ, ಈ ಎಲ್ಲ ಕ್ರಿಯೆಗಳು ನಿನ್ನದೇ ಪೂಜೆ ಅಂತ ಹೇಳಿ ಅವನಿಗೆ ಸಮರ್ಪಿಸುತ್ತಾ ಇರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.